ಮಾನವ ಬೆಳಿಗ್ಗೆ ಪ್ರಶ್ನೋತ್ತರ ಆದ್ಮೇಲೆ ತಗೋತಿರ್ತಾನೆ ಅಂತ ನೀವ್ ಹೇಳಿದಕ್ಕೆ ಅದಕ್ಕೆ ಒಪ್ಕೊಂಡ್ರು. ನಮ್ಮ ಕಂದಾಯ ಸಚಿವರು ಉತ್ತರನೂ ಕೊಡಕ್ ಶುರು ಮಾಡಿದ್ರು. ಉತ್ತರ ಕೊಡಕ್ ಶುರು ಮಾಡಿದ್ಮೇಲೆ ಕಾಂಗ್ರೆಸ್ ನಾಲ್ಕು ಜನ ರಾಜಕಾರಣ ಶುರು ಮಾಡಿದ್ರು. ಮೂರು ಜನ ಚರ್ಚೆ ಮಾಡಿ ಕೊನೆಗೆ ಇಲ್ಲ ಇಲ್ಲ, ನಾವು ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ತೃಪ್ತಿ ಪಡಿಸ್ಬೇಕು, ಅದಕ್ಕೋಸ್ಕರ ಸಭಾತ್ಯಾಗ ಮಾಡೋಣ ಅಂತ ಹೇಳಿ ಕೆಟ್ಟ ಚರ್ಚೆ ಮಾಡಿ ಅವ್ರು ಕೆಟ್ಟ ನಿರ್ಣಯ ಮಾಡಿ ಇಡೀ ರಾಜ್ಯಕ್ಕೆ ಅವಮಾನ ಮಾಡಿದ್ರು. ಮಾತಾಡ್ತೀಯಾದ ಸಂವಿಧಾನದ ಬಗ್ಗೆ ಮಾನ್ಯ ಕುಮಾರಸ್ವಾಮಿ ಹೇಳಿದ್ದನ್ನ ಸ್ವಾಗತ ಮಾಡ್ತೇನೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವ್ರು ಹೇಳಿದಾಗ ಅದಕ್ಕೂ ಕೂಡ ಉತ್ತರ ಯೋಚನೆ ಮಾಡಿದ್ದೇನೆ. ಇವ್ರಿಗೆ ಉತ್ತರ ಕರ್ನಾಟಕ ಬೇಡ, ಇವ್ರಿಗೆ ಬೇಕಾಗಿರೋದು ಮತಾಂತರ ಬೇಕು. ಹಿಂದೂಗಳು ಕ್ರಿಶ್ಚಿಯನ್ರಾಗಿ ಮುಸಲ್ಮಾನರಾಗಿ ಕನ್ವರ್ಟ್ ಆಗಿ ಪಾಕಿಸ್ತಾನ ಆಗಬೇಕು. ಭಾರತ 24% ಇದ್ದಿದ್ದಂತ ಹಿಂದೂಗಳು 3% ಬಂದಿದ್ದಾರೆ. ಈ ರೀತಿ ಭಾರತ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಖಂಡಿತ ಹೇಳ್ತೇನೆ, ಸಂವಿಧಾನವನ್ನು ಉಳಿಸ್ತವೆ, ಅವರವರ ಧರ್ಮವನ್ನು ಉಳಿಸ್ಕೋಬೇಕು, ಕಾನೂನು ಬದ್ಧವಾಗಿ ರೆಕಾರ್ಡ್ ಆಗ್ಬಾರ್ದು. ದಯವಿಟ್ಟು ನೀವು ಏನು ಹಿಂದೂ ದೇಶನ ತಗೊಂಡೋಗಿ ಬೇರೆ ಜಾತಿಗಳಿಗೆ ಕನ್ವರ್ಟ್ ಮಾಡ್ಬಿಟ್ರು ಅಂತ ಪದ ಇಲ್ಲಿ ಬಳಕೆ ಮಾಡ್ತಾ ಇದೀರಲ್ಲ, ದಯವಿಟ್ಟು. ಪಾಕಿಸ್ತಾನ ಬೇರೆ ದೇಶ ಹೇಳಲಿಲ್ಲ, ಪಾಕಿಸ್ತಾನ 24% ಇದ್ದಿತ್ತು, 3% ಬಂದಿದೆ. ಲಘುವಾಗಿ ಮಾಜಿ ಮುಖ್ಯಮಂತ್ರಿಗಳು ಸತ್ಯ ಹೌದಲ್ಲ ಹೇಳಿ, ಈಶ್ವರಪ್ಪನವರು ಸತ್ಯ ಹೌದಲ್ಲ ಮಾತಾಡಬಾರದು, ಸತ್ಯ ಹೌದಲ್ಲ ಹೇಳಿ, ಇದೆಲ್ಲ ರೆಕಾರ್ಡ್ ಆಗಬಾರದು. ರೆಕಾರ್ಡ್ ಆಗ್ಬೇಕು ಅಂತ ಹೇಳಿದ್ದು, ರೆಕಾರ್ಡ್ ಆಗ್ಬಾರ್ದು. ದೇಶ ಹಾಳು ಮಾಡ್ತೀಯ ಮಾಡಿದ ಕಾಂಗ್ರೆಸ್ ಪಕ್ಷ, ಅದಕ್ಕೋಸ್ಕರ ಮಾಡ್ಲಿಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ರೀತಿ ಮತಾಂತರ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೆ, ಇಡೀ ದೇಶದ ಮಣ್ಣಿಗೆ ನಾಶ ಆಯ್ತು. ಈ ದೇಶದ ಮಣ್ಣಿಗೆ ಶಕ್ತಿ ಇದೆ, ಭಾರತ ದೇಶನ ಯಾರು ಹಾಳು ಮಾಡ್ಲಿಕ್ಕಾಗಲ್ಲ.